ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಭಾರತದಲ್ಲಿದ್ದಂತಹ ನಕಲಿ ದೇಶಭಕ್ತರು ಯಾರು? ಅವರಿಂದ ರಾಷ್ಟ್ರಕ್ಕೆ ಹಾಗೂ ರಾಷ್ಟ್ರದ ಜನರಿಗೆ ಮುಕ್ತಿ ಕೊಡಿಸಿದ್ದು ಯಾರು ಹೇಳಿ? ಈ ಪ್ರಶ್ನೆಯನ್ನ ದೇಶದ ಯಾವ ಮೂಲೆಯಲ್ಲಿ ನಿಂತು ಕೇಳಿದ್ರು ಕೂಡ ಕೇಳಿ ಬರುವ ಹೆಸರು ಯಾರದು ಗೊತ್ತಾ? ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರದು. ಇಲ್ಲಿ ಹುಡುಕಿದ್ರೆ ಎಲ್ಲದರಲ್ಲೂ ನಕಲಿ ಸಿಗಬಹುದು. ಆದರೆ ಮೋದಿಜಿಯವರ ಎದೆ ಅಂಗಳದಲ್ಲಿ ನಕಲಿ ಅನ್ನುವಂತಹ ಯಾವುದೇ ಒಂದೇ ಒಂದು ಸಣ್ಣ ಕಳೆ ಕೂಡ ಬೆಳೆದಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಪುಟಕೆಟ್ಟ ಚಿನ್ನ ಅಂತಾರಲ್ಲ, ಅದಕ್ಕೆ ಮೋದಿಜಿಯವರು ಸಾಕ್ಷಿ ಅಂತಿದ್ದಾರೆ. ಇಂಥವರನ್ನ ಜೆಡಿಯು ಮುಖ್ಯಸ್ಥ ಲಲನ್ ಸಿಂಗ್ ನಕಲಿ ಮೋದಿ ಒರಿಜಿನಲ್ ಅಲ್ಲ, ಬದಲಿಗೆ ಡ್ಯೂಪ್ಲಿಕೇಟ್ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿಕೆ ಕೊಟ್ಟಿರುವಂತಹ ಲಲನ್ ಸಿಂಗ್ ಅವರಿಗೆ ಏನ್ ಹೇಳಬೇಕು ನೀವೇ ಹೇಳಿ. ಇಲ್ಲಿ ಒಳ್ಳೆಯವರಿಗೆ, ಒಳ್ಳೆಯ ಕೆಲಸ ಮಾಡೋರಿಗೆ ಇದು ಕಾಲ ಅಲ್ಲ ಅನ್ನೋದಕ್ಕೆ ಮೋದಿಜಿಯವರು ಸಾಕ್ಷಿ ಆಗಿದ್ದಾರೆ. ಅಲ್ಲ, ನಾನು ಅಸಲಿ ಅಂತ ಮೋದಿಜಿಯವರು ಎದೆ ಬಗೆದು ತೋರಿಸೋಕಾಗುತ್ತೆ ನೀವೇ ಹೇಳಿ. ಅವರು ನಡೆಯೋ ನಡೆ, ಮಾಡುವಂತಹ ಕೆಲಸ ಹಾಗೂ ದೇಶಕ್ಕಾಗಿ ದಿನದ 18ಕ್ಕೂ ಹೆಚ್ಚು ಗಂಟೆಗಳ ದುಡಿಮೆ, ಇದನ್ನು ನೋಡಿದ್ರೆ ಸಾಕು, ಅರ್ಥ ಆಗುತ್ತಲ್ವಾ? ಅಷ್ಟಕ್ಕೂ ಲಲನ್ ಸಿಂಗ್ ಹೇಳ್ತಾ ಇರೋದು ಏನ್ ಗೊತ್ತಾ? 2014ರಲ್ಲಿ ಮೋದಿಜಿಯವರು ತಾವು ಅತ್ಯಂತ ಹಿಂದುಳಿದ ಜಾತಿಯಿಂದ ಬಂದಿದ್ದೇನೆ ಅಂತ ಸುಳ್ಳು ಹೇಳಿ ಗೆದ್ದು ಬಂದಿದ್ದಾರೆ. ಆದ್ರೆ ಗುಜರಾತ್ನಲ್ಲಿ ಅತ್ಯಂತ ಹಿಂದುಳಿದ ಜಾತಿಯೇ ಇಲ್ಲ, ಇದರಿಂದ ಮೋದಿಜಿಯವರು ನಕಲಿ ಅಂತ ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾ ಜೋ ಚರಿತ್ರ ಹೈ ವೋ ಚರಿತ್ರ ಬಹುತ್ ಗಡಬಡ ಹೈ. ಹಾಥಿ ಕಾ ದೂ ದಾಂತ್ ಹೋತಾ ಹೈ, ವೋ ಖಾನೆ ವಾಲಾ ಹೈ, ವೋ ದಿಖಾನೆ ವಾಲಾ, ಉಸ್ಕಾ ವೋ ದಿಖಾನೆ ವಾಲಾ ದಾಂತ್. ಅಬ್ ಬತಾಯೆ ನಾ, 2014 ಕೆ ಚುನಾವ್ ಮೇ ಇಸ್ ದೇಶ್ ಕೆ ಆದರಣೀಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜಿ ಪೂರಾ ದೇಶ್ ಭರ ಮೇ ಘೂಮ್ ಕೆ ಕಹೆ ಹಮ್ ಅತಿ ಪಿಛಡಾ ಹೈ, ಹಮ್ ಅತಿ ಪಿಛಡಾ ಹೈ. ಅರೆ ಗುಜರಾತ್ ಮೇ ಅತಿ ಪಿಛಡಾ ಹೈ? ಗುಜರಾತ್ ಮೇ ಅತಿ ಪಿಛಡಾ ನಹೀ ಹೈ, ಗುಜರಾತ್ ಮೇ ಪಿಛಡಾ ವರ್ಗ ಹೈ. ಐ ಈ ಉಸ್ ಪಿಛಡಾ ವರ್ಗ ಮೇ ಭಿ ನಹೀ ಥೆ ಜಬ್ ಈ ಮುಖ್ಯಮಂತ್ರಿ ಬನೆ ಗುಜರಾತ್ ಕೆ, ತಬ್ ಇನ್ಹೋನೆ ಅಪ್ನೆ ಸಮಾಜ ಕೋ ಪಿಛಡಾ ವರ್ಗ ಮೇ ಶಾಮಿಲ್ ಕರ್ ಲಿಯಾ. ಇತ ಡುಪ್ಲಿಕೇಟ್ ಹೈ, ಯೇ ಒರಿಜಿನಲ್ ಕಹಾಂ ಸೆ ಆಯಾ? ಲಲನ್ ಸಿಂಗ್ ಈ ರೀತಿ ಹೇಳಿದ ಕ್ಷಣ ಜನರು ಅದನ್ನು ನಂಬಲ್ಲ. ಯಾಕಂದ್ರೆ ದೇಶದ ಜನರಿಗೆ ಲಲನ್ ಸಿಂಗ್ ಅವರನ್ನ ಸೇರಿದಂತೆ ಸಾಕಷ್ಟು ನಕಲಿ ದೇಶ ಭಕ್ತರನ್ನ ನೋಡಿ ಸಾಕಾಗಿ ಹೋಗಿದೆ, ಅವರನ್ನ ಅರ್ಥ ಮಾಡಿಕೊಂಡು ಆಗಿದೆ. ಅದೆಲ್ಲ ಮನವರಿಕೆ ಆದ ಮೇಲೆ ಮೋದಿಜಿಯವರನ್ನ ನಂಬಿಕೊಂಡು ಆಗಿದೆ. ಈಗ ಲಲನ್ ಸಿಂಗ್ ಹೇಳಿದಂತೆ ಒಂದು ವೇಳೆ ಮೋದಿಜಿಯವರು ನಕಲಿ ಆಗಿದ್ರೆ ದೇಶದ ಜನ ಅವರನ್ನ 2 ಬಾರಿ ಗೆಲ್ಲಿಸಿ ಪ್ರಧಾನಿ ಹುದ್ದೆಯಲ್ಲಿ ಕೂರಿಸ್ತಾ ಇರಲಿಲ್ಲ. ಇವತ್ತು ದೇಶ ಅತ್ಯಂತ ಶೀಘ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಕ್ಕೆ ಮೋದಿಜಿಯವರೇ ಕಾರಣ. ನಿಂತ ಅಭಿವೃದ್ಧಿ ಯೋಜನೆಗಳು ಇವತ್ತು ಸಾಕ್ತಾ ಇವೆ. ಅವರು ಬಂದ ಬಳಿಕ ದೇಶದ ಚಿತ್ರಣವೇ ಬದಲಾಗ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಇದನ್ನ ಸಹಿಸದವರ ಸಾಲಲ್ಲಿ ನಿಂತಿರೋರ ಪೈಕಿ ಈ ಲಲನ್ ಸಿಂಗ್ ಕೂಡ ಒಬ್ರು ಅಂತಷ್ಟೇ ಹೇಳಬಹುದು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ತಾವೇ ಅಂತ ಕಾಂಗ್ರೆಸ್ನವರು ಹೇಳಿಕೊಳ್ತಾರೆ. ಆದ್ರೆ ಅದೇ ಕಾಂಗ್ರೆಸ್ನವರು ಮೊಹಮ್ಮದ್ ಅಲಿ ಜಿನ್ನಾ ಜೊತೆ ಕೈ ಜೋಡಿಸಿದವರು. ಇಂತಹವರ ಬಗ್ಗೆ ಯಾರು ನಕಲಿ ಮಾತಾಡಲ್ಲ. ಅದೇ ಶತ್ರು ರಾಷ್ಟ್ರಗಳನ್ನ ಮಟ್ಟ ಹಾಕಲು ನಿಂತವರನ್ನ ನಕಲಿ ಅಂತ ಅಣಕಿಸ್ತಾರೆ. ಇದೆಂಥ ನ್ಯಾಯ? ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಅಂತ ಹೇಳ್ತಾರೆ. ಅದೇ ರೀತಿ ಮೋದಿಜಿಯವರ ಏಳಿಗೆಯನ್ನ ಸಹಿಸದ ಲಲನ್ ಸಿಂಗ್ ಅಂತವರು ಮೋದಿಜಿಯವರ ವಿರುದ್ಧ ಇವೆಲ್ಲವನ್ನ ಮಾಡ್ತಾನೆ ಬಂದಿದ್ದಾರೆ. ಅಲ್ಲ, ನಾನಿಲ್ಲಿ ಗೊತ್ತಿಲ್ಲದೆ ಕೇಳ್ತೀನಿ, ಕಳೆದ 8 ವರ್ಷಗಳಿಂದ ದೇಶ ಎಷ್ಟೆಲ್ಲ ಮುಂದುವರೆದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಕೀರ್ತಿ ಗಳಿಸಿದೆ ಗೊತ್ತಲ್ಲ, ಅದಕ್ಕೆಲ್ಲ ಮೋದಿಜಿಯವರೇ ಕಾರಣ ಅಲ್ವಾ? ಇದನ್ನ ಸಹಿಸದವರು ಮಾಡುವಂತಹ ಕೆಲಸ ಇದೆ.
ಇನ್ನು ಮೋದಿಜಿಯವರ ಮೇಲಿನ ಆರೋಪಕ್ಕೆ ದೇಶವಾಸಿಗಳೇ ಲಲನ್ ಸಿಂಗ್ ಅವರಿಗೆ ತಪರಾಕೆಯನ್ನು ಕೊಡ್ತಾ ಇದ್ದಾರೆ. ಈಗ ವಿಶ್ವದ ನಾಯಕರು ಮೋದಿಜಿಯವರನ್ನು ಹೊರಗಿಟ್ಟು ಯಾವುದೇ ನಿರ್ಣಯವನ್ನ ಕೈಗೊಳ್ತಾ ಇಲ್ಲ. ಭಾರತ ಮತ್ತೆ ತನ್ನ ಗತ ವೈಭವದತ್ತ ತೆರಳ್ತಾ ಇದೆ. ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇದೆ. ಮೂಲ ಸೌಕರ್ಯಗಳನ್ನು ವಿಶ್ವ ದರ್ಜೆಗೆ ಏರಿಸಲಾಗಿದೆ. ಇದು ನಕಲಿಗಳು ಮಾಡುವ ಕೆಲಸನ ಅಂತ ಪ್ರಶ್ನಿಸ್ತಾ ಇದ್ದಾರೆ ಜನ. ಅದೇ ರೀತಿ ಮೋದಿಜಿಯವರು ಪ್ರಧಾನಿಗಳಾದ ಮೇಲೆ ರೈಲ್ವೆ ನಿಲ್ದಾಣದ ಸ್ವರೂಪವೇ ಬದಲಾಗಿದೆ. ಪ್ರತಿ ಮನೆಗೆ ಕುಡಿಯುವ ನೀರು ಬರ್ತಾ ಇದೆ. ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಭೀಮಾ ಯೋಜನೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಹಲವಾರು ಸೌಲಭ್ಯಗಳು ಸಿಗ್ತಾ ಇವೆ. ಇದನ್ನ ಆಡಳಿತದಲ್ಲಿದ್ದಂತಹ ಯಾವುದೇ ಪಕ್ಷಕ್ಕೆ ಮಾಡಬಹುದಿತ್ತು. ಭಾರತವನ್ನ ಬದಲಾಯಿಸುವಂತಹ ಸುದೀರ್ಘ ಅವಕಾಶ ಕೂಡ ಇತ್ತು. ಆದ್ರೆ ಮನಸ್ಸು ಮಾತ್ರ ಇರಲಿಲ್ಲ. ಇದನ್ನ ಮಾಡದವರು ನಕಲಿಗಳ ಅಥವಾ ಈಗ ಇದನ್ನ ಮಾಡ್ತಾ ಇರೋರು ನಕಲಿನ ಅಂತ ಸರಿಯಾಗಿ ಜನ ಜಾಡಿಸ್ತಾ ಇದ್ದಾರೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಾಗಿ ಮಿಡಿಯುವ ಹೃದಯ ಶ್ರೀಮಂತಿಕೆ ಯಾವ ರಾಜಕಾರಣಿಯೊಬ್ಬರಿಗೆ ಇದೆ ಅಂತ ಕೇಳಿದ್ರೆ ಅದು ನರೇಂದ್ರ ಮೋದಿಜಿಯವರಿಗೆ ಮಾತ್ರ. ಬಡವರಿಗಾಗಿ ಅವರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲೆ ತರುವಂತಹ ಕೆಲಸವನ್ನ ಮೋದಿಜಿಯವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇದನ್ನ ಕೂಡ ನಕಲಿ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಮೋದಿಜಿಯವರು ದೇಶವನ್ನ ಹೆಚ್ಚೆಚ್ಚು ಅಭಿವೃದ್ಧಿ ಪಡಿಸಿದಷ್ಟು ಅವರನ್ನ ನಕಲಿ ಅಂತ ಹೇಳೋರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಆದ್ರೆ ಮೋದಿಜಿಯವರಿಗೆ ತಮ್ಮನ್ನ ಟೀಕೆ ಮಾಡುವವರಿಗೆ ಉತ್ತರ ಕೊಡುವಷ್ಟು ಕೂಡ ಸಮಯಾವಕಾಶ ಇಲ್ಲ. ಅದೇ ಸಮಯದಲ್ಲಿ ದೇಶದ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಈಗ ಹೇಳಿ, ಯಾರು ನಕಲಿ ಮತ್ತಾರು ಅಸಲಿ? ಇದನ್ನ ಲಲನ್ ಸಿಂಗ್ ಮಾತ್ರ ಅಲ್ಲ, ಮೋದಿಜಿಯವರನ್ನ ನಕಲಿ ಅಂತ ಹೇಳುವ ಪ್ರತಿ ಒಬ್ರು ಕೂಡ ಅರ್ಥ ಮಾಡ್ಕೋಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.